ಫೋಟೋ ಶೂಟ್ ಇತ್ತು ಈ ತರ ಏನಾದ್ರು ಸಿಮಿಲರ್ ಮಾಡೋಣ ಇದೇ ತರ ಅಂತ ಓಕೆ ನಿಮ್ಗೆ ಗಾಂಧೀಜಿ ಅವ್ರ ಫುಲ್ ನೇಮ್ ಗೊತ್ತಾ ಇಂಡಿಯನ್ ಪ್ರೆಸಿಡೆಂಟ್ ಯಾರು ನಿರ್ಮಲಾ ದೇವಿ ಚೆನ್ನಾಗಿ ಹೇಳಿದ್ರಿ ಕಾವ್ಯ ಅವ್ರ ಇವತ್ತಿ ಇಲ್ಲ ಹಾಕೋತಾ ಇದ್ದಾರೆ ಇದು ಏನಿಲ್ಲ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ ಕೆಜಿ ಇದೆ ನಾನು ಹೆಂಗೆ ಎತ್ಕೊಂಡು ಇದನ್ನ ಹಾಕೊಂಡು ಓಡಾಡ್ಲಿ ಅಂತ ನಂಗೆ ಗೊತ್ತಿಲ್ಲ ಇದ್ರ ಮೇಲ್ಗಡೆ ಒಂದ್ ಎರಡು ಕೆಜಿ ಜ್ಯುವೆಲರಿ ಇದೆ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣ ಬಂದೆ ಬಂದೆ ಇಲ್ಲಾಂದ್ರೆ ಇದನ್ನ ಹಾಕೊಂಡು ಪುಷ್ ಅಪ್ ಮಾಡಬಹುದು ಚೆನ್ನಾಗಿದೆ ವೆಲ್ಕಮ್ ಬ್ಯಾಕ್ ಗೈಲ್ಸ್ ನಾನಿವತ್ತು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಲೇಬೇಕಲ್ವಾ ಈ ಥರ ಕುತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲೋ ಅಂತ ಖಂಡಿತವಾಗ್ಲೂ ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಬುಕ್ ಮೈ ಕ್ಯಾಪ್ಚರ್ ಎಸ್ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಫೋಟೋ ಶೂಟ್ ಇತ್ತು ಫೋಟೋಶೂಟ್ ಅಂದರೆ ಯೂಶ್ವಲಿ ನಾನು ತುಂಬ ಫೋಟೋ ಶೂಟ್ ಮಾಡ್ತಾಯಿರ್ತೀನಿ ಇವತ್ತು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಬಂದಿದ್ದೀನಿ ಆ್ಯಂಡ್ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂತ ಸೊ ಏನು ಯಾಕೆಂದರೆ ಲೊಕೇಶನ್ ತುಂಬ ದೂರ ಇತ್ತು ಬೇಗ ಇದ್ದು ಬೇಗ ಬರಬೇಕಾಗಿತ್ತು ಅದಕ್ಕೆ ಬಂದಿದ್ದೀವಿ ಆ್ಯಂಡ್ ಇವತ್ತು ಸ್ಪೆಷಲಾಗಿ ಫೋಟೋಶೂಟ್ ಏನು ಮಾಡ್ತಿದ್ದೀವಿ ಅಂದರೆ ಏನಾದರೂ ರೀಕ್ರಿಯೇಷನ್ ಮಾಡೋಣ ಚೆನ್ನಾಗಿ ಅಂತ ಇದನ್ನ ರೆಫ್ರೆನ್ಸ್ ಇಟ್ಕೊಂಡಿದ್ದೀವಿ ಕಂಗನ ಅರವತ್ತದ್ದು ಐ ಮೀನ್ ಈ ಥರ ಏನಾದರೂ ಸಿಮಿಲರ್ ಮಾಡೋಣ ಇದೇ ಥರ ಅಂತ ಸೊ ನೋಡೋಣ ಹೆಂಗೆ ಬರುತ್ತೆ ಇವತ್ತು ಫೋಟೋಶೂಟು ಅಂತ ಆ್ಯಂಡ್ ಎರಡು ಮೂರು ಕಾಸ್ಟ್ಯೂಮ್ ಇದೆ ನೋಡೋಣ ಬನ್ನಿ ಸ್ಟೇಟ್ ಯೂನ್ ಆಯಿತಾ ಏನೇನು ಮಾಡ್ತೀವಿ ಆ್ಯಂಡ್ ಕೆಲವೊಂದು ಫನ್ ಪಾರ್ಟ್ ಥರ ಏನಾದರೂ ಇರಲಿ ಅಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಫೋಟೋಶೂಟ್ಗೆ ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ನನ್ನ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಟೀಮ್ ಏನಿದೆ ಅಲ್ಲ ಸೊ ಇವತ್ತು ನಮ್ಮ ಟೀಮ್ ಅವ್ರಿಗೆ ಫುಲ್ ಕೆಲಸ ಕೊಟ್ಬಿಟ್ಟಿದ್ದೀನಿ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಒಂದಷ್ಟು ಕ್ವಶನ್ಸು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಕ್ವಶನ್ಸ್ ಕೇಳೋಣ ಮೇಕಪ್ ಆರ್ಟಿಸ್ಟಿಗೆಲ್ಲ ಸ್ವಲ್ಪ ಕಾಲು ಎಳಿಯೋಣ ಇವತ್ತು ಅಂತ ನೋಡೋಣ ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ ಅವ್ರು ಆಲ್ರೆಡಿ ರೆಡಿ ಇದ್ದಾರೆ ಬನ್ನಿ ಹೋಗೋಣ ಎಸ್ ಅಲ್ಲಿ ಬಿದ್ದು ಇಲ್ಲೆದ್ ಬಂದಿದ್ದೀನಿ ಆ್ಯಂಡ್ ಶೀ ಈಸ್ ಮೈ ಮೇಕಪ್ ಆರ್ಟಿಸ್ಟ್ ಟುಡೇ ಸಿರಿ ಅಂತ ಆ್ಯಂಡ್ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಇವ್ರು ಕಾವ್ಯ ಅವರು ಏ ಡ್ರೆಸ್ಸರು ನಾನು ಕಾವ್ಯನೇ ಸೊ ಕಾವ್ಯ ಕಾವ್ಯ ನಂಗೆ ಯಾಕೋ ಮೂರು ದಿನದಿಂದ ಎಲ್ಲೋದರೂ ಕಾವ್ಯ ಕಾವ್ಯನೇ ಸಿಕ್ಕಿದ್ದಾರೆ ಓಕೆ ಲೆಟ್ಸ್ ಸ್ಟಾರ್ಟ್ನು ಲೆಟ್ಸ್ ಸ್ಟಾರ್ಟ್ ಯಾ ಇವಾಗ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆಯಿತಾ ನೀವು ಹಿಂಗೆ ಮೇಕಪ್ ಮಾಡ್ತಾ ಇರಿ ನೀವು ಏನು ಮೇಕಪ್ ಎಲ್ಲ ನಿಲ್ಲಿಸ್ಬೇಕು ಅಂತ ಏನಿಲ್ಲ ಓಕೆ ಜಿ ಕೆ ಜನರಲ್ ನಾಲೆಡ್ಜ್ ಕಟ್ ಮಾಡಿ ಆಯ್ತಾ ಕಟ್ ಮಾಡಿ ಆಯ್ತಾ ಕಟ್ ಮಾಡಿ ಆಯ್ತಾ ಕಟ್ ಮಾಡಿ ಆಯ್ತಾ ಹೆಂಗೆ ನಾವು ಗೆದ್ರೆ ನಿಮ್ಗೆ ಗಿಫ್ಟ್ ಇದೆ ಓ ಹಂಗಾರೆ ನಾವು ಫುಲ್ ಆನ್ ಏ ಗೂಗಲ್ ತೆಗೀರಿ ಕಾವ್ಯ ನೋ ನಾನು ಇಲ್ಲೇ ಇರ್ತೀನಲ್ಲ ಮಾತ್ರ ಸೋತ್ರೂ ಅದೇ ಥರ ಪನಿಷ್ಮೆಂಟ್ ಇದೆ ಬಸ್ಕಿ ಹೊಡಿಬೇಕು ಅಂತ ಬೇಡ ಬಿಡಿ ನಾವು ಯಾರು ಓಕೆ ನಿಮಗೆ ಗಾಂಧೀಜಿ ಅವ್ರದ್ದು ಫುಲ್ ನೇಮ್ ಗೊತ್ತಾ ಹಾಂ ಮಹಾತ್ಮನ 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 ಓಮನ್ ದಾಸ್ ಕರಂಚಂದ್ರ ಗಾಂಧಿ ಓ ಹೇಳ್ಬಿಟ್ರೆ ಓಮನ್ ದಾಸ್ ಕರಮಚಂದ್ರ ಗಾಂಧಿ ಇಂಡಿಯನ್ ಪ್ರೆಸಿಡೆಂಟ್ ಯಾರು ಪ್ರೆಸಿಡೆಂಟ್ ಇವಾಗ ಮೋದಿ ಏ ಮೋದಿ ಏ

ಸೊ ಇವಾಗ ನನಗೆ ಬೇಸ್ ಏನು ಲೈಕ್ ಫೌಂಡೇಶನ್ ಎಲ್ಲ ಆಗಿದೆ ಈಗ ನೆಕ್ಸ್ಟ್ ಕ್ವಶನ್ಗೂ ಹಂಗೆ ಹೋಗ್ಬಿಡೋಣ ಸಿರಿ ಟಿ ಟ್ವೆಂಟಿನಲ್ಲಿ ಎಷ್ಟು ಬಾಲ್ ಇದೆ ಟ್ವೆಂಟಿ ಓವರ್ಸ್ ಜನರಲ್ ಇಲ್ಲ ಎಜುಕೇಶನ್ ಇಲ್ಲ ಒನ್ ಟ್ವೆಂಟಿ ಬಾಲ್ಸ್ ಒಂದೇ ಬಾಲ್ ಇರುತ್ತೆ ಅಯ್ಯೋ ಇಲ್ಲ ಒಂದೇ ಬಾಲ್ ಇಲ್ಲ ಬಾಲ್ ಹರಿದು ಹೋಗುತ್ತೆ ಹೊಡೆದು ಹೋಗುತ್ತೆ ಆಗುತ್ತೆ ಅವಾಗ ಇನ್ನೊಂದು ಬಾಲ್ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರ್ಬಹುದು ಅರ ಒಂದೇ ಬಾಲ್ ಅಂತಾನೆ ಆಡಿದವರು ಎ ದಿಸ್ ವಾಸ್ ಎ ಟ್ರಿಕ್ಕಿ ಪರವಾಗಿಲ್ಲ ಇವಾಗ ಪನಿಶ್ಮೆಂಟ್ ತಗೋಬೇಕು ಏನ್ ಪನಿಶ್ಮೆಂಟ್ ಅಮ್ಮ ಅಸುತರ ಕೂಗಿ ಅಸುತರ ಎಗ್ರಿ ಕೂಗಕತಾ ಓಕೆ ಬೇಡ ನಾನು ಸೊ ಈಗ ಆಲ್ಮೋಸ್ಟ್ ಮೇಕಪ್ ಆಯ್ತು ಬೇಗನೆ ಆಯ್ತಲ್ವಾ ಬೇಗ ಆಯ್ತು ಮೇಕಪ್ ಎಲ್ಲ ಫಿನಿಶೇ ಆಗೋಯ್ತು ಅಂಡ್ ಹೇರ್ ಸ್ಟೈಲ್ ಒಂದು ಮಾತ್ರ ಬಾಕಿ ಇದೆ ಅದು ಆಗ್ತಿದೆ ನೀನು ಆಗೋಯ್ತು ಅಂಡ್ ಇದಾದ್ಮೇಲೆ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಆದಮೇಲೆ ಫೋಟೋ ಶೂಟ್ ಚೆನ್ನಾಗಿ ನಡೆಯುತ್ತೆ ಇದ್ರ ಜೊತೆಗೆ ಇವ್ರಿಗೆ ಮತ್ತೆ ಜಿ ಕೆ ಕ್ವಶನ್ಸ್ ತುಂಬ ಇದೆ ಅಳ್ತಿದ್ದಾರೆ ಅವರು ಈ ತರ ಕೇಳಬೇಡಿ ನಾನು ತಪ್ಪು ಹೇಳಿದ್ದನ್ನೆಲ್ಲ ಕಟ್ ಮಾಡಿ ಕರೆಕ್ಟ್ ಹೇಳಿರೋದನ್ನ ಎಡಿಟ್ ಮಾಡಿ ಅಂತ ನಮ್ಮ ಎಡಿಟರ್ ಇವಾಗ ನೋಡ್ತಿದ್ದಾರೆ ಏನು ಹೇಳ್ತೀರಾ ನಾನು ಇದೇ ಕಣ್ಣ ನೋಡೇ ಬಿಡ್ತೀನಿ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ನನಗೆ ಕ್ವಶನ್ಸ್ ಮರ್ತೋಯ್ತು ಸಿರಿ ಹತ್ರ ಮಾತಾಡಿ ಮಾತಾಡಿ ಅದೇ ಆಗಬೇಕಾಗಿದ್ದಿತ್ತು ಅದೇ ಫುಲ್ ಫಂಡ್ ಆಗಿತ್ತು ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶಂಕರ್ ನ ಹೇಳ್ ಡ್ಯಾನ್ಸರ್ ಕಾವ್ಯ ಅವ್ರ ಇವತ್ತಿ ಲೆಹಂಗ ಹಾಕೋತ ಇದ್ದಾರೆ ಇದು ಏನಿಲ್ಲ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ಕೆಜಿ ಇದೆ ಇವರು ಅಷ್ಟು ವೇಟ್ ಇದಾರೆ ಇಲ್ಲ ಅಂತ ಗೊತ್ತಿಲ್ಲ ನಾನಿದ್ದೀನಿ ಒಂದು ಫಾರ್ಟಿ ಏಟ್ ಅದನ್ನ ಇಟ್ಕೊಂಡು ಹೆಂಗ್ ಓಡಾಡ್ತೀರಾ ಕಾವ್ಯ ಇವ್ರ ಸಾರಿ ಕಾವ್ಯ ಕಾವ್ಯ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೇರ್ ಸ್ಟೈಲ್ ಎಷ್ಟು ಹೆಸರು ಕಾವ್ಯಾನೆ ಅವರು ಒಂದ್ ಕಡೆ ನಾನು ಈ ಕಡೆ ಎತ್ಕೊಂಡು ಓಡಾಡ್ತೀವಿ ಮೇಡಮ್ ಹಿಂಗಡೆ ಏನೋ ಒಂದು ಮಾಡ್ತೀರಾ ಇವತ್ತು ನನಗೆ ಸೊ ಸೀರಿಗೆ ಈಗ ಪನಿಷ್ಮೆಂಟ್ ಇಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಲೆಹೆಂಗಾ ಹಾಕೊಳ್ಳೋದಕ್ಕೆ ಹೋಗ್ತಿದ್ವಿ ಇದೊಂದು ಬ್ಲೌಸೇ ಒಂದು ಎರಡು ಕೆಜಿ ಇದೆ ಇದೊಂದು ಥರ್ಟಿ ಕೆ ಇದೆ ಇದೆ ದೊಡ್ಡ ನಾನು ಹಿಂಗೆ ಎತ್ಕೊಂಡು ಇದನ್ನ ಹಾಕೊಂಡು ಓಡಾಡ್ಲಿ ಅಂತ ನಂಗೆ ಗೊತ್ತಿಲ್ಲ ಇದ್ರ ಮೇಲ್ಗಡೆ ಒಂದ್ ಎರಡು ಕೆ ಜಿ ಜ್ಯುವೆಲರಿ ಇದೆ ಅಯ್ಯೋ ನಾನು ಸತ್ತೋಯ್ತೀನಿ ಕಣ್ಣ ಮೈ ಫೈನಲ್ ಲುಕ್ ಗೈಸ್ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಹಾಗೆ ಇದೆ ಅಲ್ವಾ ನಾವು ರೀಕ್ರಿಯೇಷನ್ ಥರಾನೇ ಮಾಡಬೇಕು ಅಂತ ಏನು ಅಷ್ಟು ಪ್ಲ್ಯಾನ್ ಮಾಡಿಲ್ಲ ಸಿಮಿಲರ್ ಟು ದಟ್ ಅಂತ ಸೊ ಸಿಮಿಲರ್ ಆಗಿದೆ ಅಂತ ಭಾವಿಸ್ತೀನಿ ನಾನು ಸೊ ಫೈನಲ್ ಲುಕ್ ಇದು ಬೀಜರ್ ಮಾಡ್ಕೊಬಿಡಿ ಫಾಸ್ಟಾಗಿ ಫಾಸ್ಟಾಗೆಲ್ಲ ತಿರ್ಗಕ್ಕಾಗಲ್ಲ ನಿಜವಾಗ್ಲೂ ತುಂಬ ಸುಸ್ತಾಗ್ತಿದೆ ಅಂದರೆ ತುಂಬ ವೆಯ್ಟ್ ಇದೆ ಇದು ತರ್ಟಿ ಕೆ ಜಿ ಇರ್ಬೋದು ನಿಜವಾಗ್ಲೂ ಡಂಬಲ್ಸ್ ಎತ್ತಿದ್ದೀನಲ್ವಾ ಗೊತ್ತಾಗುತ್ತೆ ಗೊತ್ತಾಗ್ತಿದೆ ಇಲ್ಲಿ ಜಿಮ್ ಮಾಡಿಲ್ಲ ಅಂದರೆ ಇದನ್ನ ಹಾಕ್ಕೊಂಡು ಅಪ್ ಮಾಡ್ಬೋದು ಚೆನ್ನಾಗಿದೆ ಓಕೆ ನನ್ನ ಜೊತೆ ಇವಾಗ ಶರಣ್ ಅವರಿದ್ದಾರೆ ಸೊ ಇಷ್ಟೆಲ್ಲ ಫೋಟೋ ತೆಗೆದು ಅವ್ರಿಗೂ ಟೈರ್ಡ್ ಆಗಿದೆ ನನಗೂ ಟೈರ್ಡ್ ಆಗಿದೆ ಬನ್ನಿ ಇಲ್ಲಿ ಆರೆಂಜ್ ತಿಂತಾರೆ ಹಾಗೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಇವಾಗ ಇದು ಜಿ ಆಯ್ತಾ ಪಾಪ ಇವ್ರು ಗೊತ್ತಿಲ್ಲ ಇವಾಗ ಸುಮ್ಮನೆ ಕರ್ದೊಡ್ಕೊಳ ನಾನು ಹೇಳ್ತೀನಿ ಅಂತಿದ್ದೀನಿ ಸೊ ಏನು ಗೊತ್ತಾ ವಿಸ್ ದ ಗವರ್ನರ್ ಆಫ್ ಕರ್ನಾಟಕ ಮಾಡ್ತೀರಿ ಯಾರು ಯಾರು ಅವ್ರು ಅಂದ್ರೀ ಪನಿಶ್ಮೆಂಟೇ ಇದೆ ಹೇಳಿದ್ರೆ ಪ್ರೈಸ್ ಇದೆ ಇಲ್ಲಾಂದ್ರೆ ಪನಿಶ್ಮೆಂಟ್ ಇದೆ ಯಾವ್ದು ಅಕ್ಸೆಪ್ಟ್ ಮಾಡ್ಕೋತೀರಾ ಈಗ ನೀವ್ ಹೇಳೇ ಇಲ್ವಲ್ಲ ಇವಾಗ ಪನಿಷ್ಮೆಂಟ್ ಹತ್ತು ಬಸ್ಕಿ ಇತ್ತು ಗೊತ್ತಾ ಹೌದಾ ಆಗಲ್ಲ ಅಲ್ವಾ ನಾನೇ ಹೇಳ್ತಾ ಇದ್ದೀನಿ ಪಾಪ ಇವ್ರು ನೋಡಿದ್ರೆ ಬಸ್ಕಿ ಓಡಿಸ್ಬೇಕು ಅಂತ ನಂಗೆ ಅನಿಸ್ತಿಲ್ಲ ಯಾಕೆಂದ್ರೆ ಪಾಪ ಅವರಿಂದ ಫೋಟೋ ತೆಗೆದು ಸುಸ್ತಾಗಿದ್ದಾರೆ ಸ್ವೆಟ್ ಹಾಕ್ತಾನೆ ಇದಾರೆ ಸೊ ತೀನಿ ಹೋಗ್ಲಿ ಬಿಟ್ಬಿಟ್ಟೆ ನಾನು ನಂಗೆ ಯಾಕೋ ಪಾಪ ಅವ್ರಿಗೆ ಬಸ್ಕಿ ಬಸ್ಗೆ ಓಡಿಸೋಕೆ ಇಷ್ಟ ಆಗಲಿಲ್ಲ ಓಕೆ ಯಾಕೆ ಹೋಗ್ತಿದ್ದೀರಾ ಇನ್ನೂ ಒಂದು ಕ್ವಶನ್ ಇದೆ ಕನ್ನಡ ಎಷ್ಟು ಅಕ್ಷರ ಇದೆ ಮೂವತ್ತೆರಡು ಮೂವತ್ತಾರು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನೋಡಿ ಇನ್ನಿಂದ ಇವ್ರು ಅಸಿಸ್ಟೆಂಟ್ ಸ್ಟಡಿ ಹೇಳ್ಕೊಡ್ತಿದ್ದಾರೆ ನಲ್ವತ್ತೊಂಬತ್ತು ಇವಾಗ ಹೇಳ್ಬಿಟ್ರು ಫಸ್ಟು ತರ್ಟಿ ಟೂ ಅಂದರು ಇವಾಗ ನಲ್ವತ್ತೊಂಬತ್ತು ಅಂದರು ಓಕೆ ನಾವು ಶೂಟ್ ಮಾಡೋಣ ಪಾಪ ಪನಿಷ್ಮೆಂಟ್ ಏನು ಬೇಡ ಅವ್ರಿಗೆ ಇಲ್ಲ ಅಂದರೆ ಕೊಡ್ತಾ ಇದ್ದೆ ಕೊಟ್ ಇವಾಗ ಏನಾದರೂ ಪನಿಷ್ಮೆಂಟ್ ಕೊಡ್ಲೇಬೇಕು ಅವರಿಬ್ಬರು ಕೊಟ್ಟಿದ್ದೀನಿ ಮತ್ತು ವೀಡಿಯೋ ನೋಡಿ ಅವರಿಬ್ಬರು ಕೇಳೇ ಕೇಳ್ತಾರೆ ಏನು ಕೊಡೋದು ಓಕೆ ಇವ್ರಿಗೆ ಮಂಕಿ ಥರ ಮಾಡಿ

ಅವರೇ ಏನ್ ಗೊತ್ತಾ ಎಷ್ಟು ಸ್ಟೇಟ್ ಇದೆ ಇಂಡಿಯಾಲೆ ಟ್ವೆಂಟಿ ಕರೆಕ್ಟಾ ನೋಡಿ ಕ್ವಶನ್ ಕೇಳಿರೋರ್ಗೆ ಗೊತ್ತಿಲ್ವಾ ನಾನು ಗೊತ್ತು ಅವ್ರು ಕೇಳ್ತಿದ್ದೀನಿ ಪನಿಷ್ಮೆಂಟ್ ಬೇಕಲ್ವಾ ಗಿಫ್ಟ್ ಸಿಗ್ತು ಇವರಿಗೆ ಅವ್ರವಾಗಲೇ ಪಾಂಡವ್ರೆಲ್ಲ ಆಯ್ತಪ್ಪ ಫೈನಲಿ ಸೊ ನಿಮಗೆ ಗಿಫ್ಟ್ ಇನ್ನೊಂದು ಕ್ವಶನ್ ಕೇಳ್ಬಿಡ್ತೀನಿ ನಂಗೆ ಕ್ವಶನ್ ಮತ್ತೋಗಿದೆ ದಶರಥ ಮಗ ಲಕ್ಷ್ಮಣನ ಅತ್ತಿಗೆಯ ಮೈದುನ ಯಾರು ದಶರಥ ಮಗ ಲಕ್ಷ್ಮಣನ ಅತ್ತಿಗೆಯ ಮೈದನನ ಹೆಸರು ಲಕ್ಷ್ಮಣ ಓಕೆ ಇದು ಲಾಸ್ಟ್ ಕ್ವಶನ್ ಏನಂದ್ರೆ ಮಹಾಭಾರತ ಬರ್ದವ್ರು ಯಾರು ಮಹಾಭಾರತ ಬರ್ದಿದ್ನು ವಾಲ್ಮೀಕಿ ವಾಲ್ಮೀಕಿ ಕರೆಕ್ಟಾ ವಾಲ್ಮೀಕಿನೇ ಅವರು ಗಣೇಶ ಬರ್ದಿದ್ದು ವಾಲ್ಮೀಕಿ ಹೇಳಿದ್ದು ವಾಲ್ಮೀಕಿ ಹೇಳಿದ್ದು ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ನಾನು ಮನೆಗೆ ಹೋಗಿದ್ದು ಇದನ್ನು ಕೇಳಿದ್ಮೇಲೆ ಗಣೇಶ ನಾನು ಅದನ್ನೇ ಕೇಳಿದ್ ಯಾರು ಬರ್ದಿದ್ದು ಅಂತ ನಾನು ಕೇಳ್ತಾ ಇರೋದು ಮಹಾಭಾರತ ಮಹಾಭಾರತ ಬರ್ದಿದ್ದು ಯಾರು ಇಲ್ಲ ಅದು ಆಯ್ತು ಒಂದ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್ ಗೈಸ್ ಬನ್ನಿ ಬನ್ನಿ ಏನ್ ಗೊತ್ತಾ ನನ್ ಸ್ಕೂಲಲ್ಲಿ ಟೀಚರ್ಸ್ಗೆ ಅಥ್ವಾ ನನ್ನ ಫ್ರೆಂಡ್ಸ್ಗೆ ಜಾಸ್ತಿ ತರಲೇ ಥರ ಈ ಕ್ವಶನ್ ಕೇಳ್ತಾನೆ ಇರ್ತಿದ್ದೆ ಅವ್ರಿಗೆ ಫುಲ್ಲು ಕನ್ಫ್ಯೂಸ್ ಮಾಡ್ತಿದೆ ಸೊ ಇದಕ್ಕೆ ಮೇ ಬಿ ನಿಮ್ ನಿಮ್ಗೆಲ್ರಿಗೂ ನೀವೇ ನಿಮಗಂತೂ ಮೇ ಬಿ ಗೊತ್ತಿರುತ್ತೆ ಅನ್ಸುತ್ತೆ ಐ ಡೋಂಟ್ ನೋ ಗೊತ್ತಿಲ್ಲ ಅಂದರೆ ನಮ್ಮ ವೀಕ್ಷಕರನ್ನ ಕೇಳೋಣ ಸೊ ಗೊತ್ತಿದ್ರೆ ಹೇಳಿ ಆಯಿತಾ ಕೇಳಿಸ್ಕೊಳ್ಳಿ ನೀಟಾಗಿ ಶಿವನ ಕೊರಳ ಆರದ ಆಹಾರದ ಪುತ್ರನ ಮಿತ್ರನ ಶತ್ರುವಿನ ಹೆಂಡತಿಯ ನಾದನಿಯ ಸರಿ ಗೊತ್ತಾಗಿಲ್ವಾ ಇಲ್ಲ ನಾಳೆ ಫೋನ್ ಮಾಡಿ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ನಿಮಗೆ ಗೊತ್ತಾಗಿರುತ್ತೆ ಸೊ ತಿಂಕ್ ಇಟ್ ಅಂಡ್ ಕಮೆಂಟ್ ಮಾಡಿ ಹೇಳ್ಬಿಡಿ ನಂಗೆ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ನಾನು ಕಮೆಂಟ್ ಅಲ್ಲಿ ಆಮೇಲೆ ಹಾಕ್ತೀನಿ ಫಸ್ಟ್ ಮಾಡಿದ್ವಲ್ಲ ಆನ್ಸರ್ ಎಲ್ಲ ಕರೆಕ್ಟ್ ಆಗಿಲ್ಲ ಚಾಕ್ಲೇಟ್ ಕೊಡಿ ಇಲ್ಲಿ ಇದೇ ನನ್ ಗಿಫ್ಟು ಸ್ಮಾಲ್ ಗಿಫ್ಟು ಗಿಫ್ಟ್ ಯು ಸೊ ಮಚ್ ನೀವ್ ಎರಡು ಕ್ವಶನ್ ಗೆ ಹೇಳಿದ್ರಿ ಅಲ್ವಾ ನಾಲ್ಕೈದು ಹೇಳಿದ್ನಪ್ಪ ತಗೊಳ್ಳಿ ಬುದ್ಧಿವಂತ ನಾನು ಇವರು ಒಂದೇ ಒಂದು ಕ್ವಶನ್ ಹೇಳಿದ್ರು ಹೌದಾ ಆದ್ರೂ ಎರಡೆರಡು ಕೊಡ್ತಿದೀರಾ ಎಕ್ಸ್ಟ್ರಾ ಮನಸ್ಸು ಯಾಕೆ ಹೇಳಿ ಫೋಟೋ ತೆಗಿತಿದ್ದಾರೆ ಬಿಸಿಲಲ್ಲಿ ನೀವು ನಿಮಗೆ ಒಂದು ಕೊಡ್ಬಾರ್ದು ನಿಮಗೆ ಎಲ್ರಿಗೂ ಹೆಲ್ಪ್ ಮಾಡ್ತಿದ್ದಾರೆ ಇವರು ಇವ್ರು ಹೇಳಿ ಅಂದರೆ ಇಲ್ಲ ಇದು ಫೋಟೋ ಹಿಂಗೆ ಹೇಳ್ತಿದ್ದಾರೆ ಆಯಿತು ತಗೊಳ್ಳಿ ನಾವು ಭೇದ ಭಾವ ಒಂದಿದೆ

ಈ ಒಂದು ಮೂವತ್ತು ಕೆಜಿ ಜಿ ಹಾಕೊಂಡು ನಿಜವಾಗ್ಲು ಎಷ್ಟು ಸಲ ಬಿದ್ದಿದೀನೋ ಅದನ್ನೆಲ್ಲ ಕಟ್ ಮಾಡಿ ಐ ಹೋಪ್ ಇದು ಇಷ್ಟ ಆಗಿರುತ್ತೆ ಎಂಜಾಯ್ ಮಾಡಿರ್ತೀರಾ ಅಂತ ಅಂಡ್ ನನ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಿರಿ ಮೇಕಪ್ ತುಂಬಾನೇ ಚೆನ್ನಾಗಿ ಮಾಡಿದಿರಾ ಥ್ಯಾಂಕ್ ಯು ಅಂಡ್ ಎವ್ರಿಥಿಂಗ್ ಗೋಸ್ ವೆಲ್ ಲೈಕ್ ಹೇರ್ ಸ್ಟೈಲು ಅಷ್ಟೇ ಕಾವ್ಯ ಅವರು ಕಾವ್ಯ 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 ಅವರು ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡಿದ್ರು ಅಂಡ್ ಇವ್ರು ಅದನ್ನ ತುಂಬಾ ಕ್ಯಾಪ್ಚರ್ ಮಾಡಿದ್ರು ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವೆಲ್ರು ಸಬ್ಸ್ಕ್ರೈಬ್ ಮಾಡಿದೀರ ಎಲ್ಲರೂ ಮಾಡಿ ಬಾಯ್ ಯು